ಕರ್ನಾಟಕದಲ್ಲಿ ಜಗದ್ವಿಖ್ಯಾತ ಮೈಸೂರು ದಸರಾದ ಸಂಭ್ರಮ ಮನೆ ಮಾಡಿದ್ರೆ, ಕರಾವಳಿ ಭಾಗದಲ್ಲಿ ಮಂಗಳೂರು ದಸರಾದ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ಆ ಮಂಗಳೂರು ದಸರಾದ ಇತಿಹಾಸ ಮತ್ತು ಮಂಗಳೂರು ದಸರಾ ಗಳಿಸಿಕೊಂಡಂಥ ಎಷ್ಟು ದೊಡ್ಡ ಬಹಳ ದೊಡ್ಡಂಥ ಹೆಗ್ಗಳಿಕೆ ಏನಿದೆ ಅದು ಅನೇಕ ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ, ಅಂದರೆ ಅದರ ಇತಿಹಾಸದ ಬಗ್ಗೆ ಇನ್ನೂ ಕೂಡ ಅನೇಕ ಜನರಿಗೆ ಗೊತ್ತಿಲ್ಲ. ಹೀಗಾಗಿಯೇ ಈ ಒಂದು ಮಂಗಳೂರು ದಸರಾ ಹುಟ್ಟಿದ್ದು ಹೇಗೆ ಹಾಗೂ ಮಂಗಳೂರು ದಸರಾದ ವಿಶೇಷತೆಗಳೇನು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಮಂಗಳೂರು ದಸರಾ ಅನ್ನುವಂಥದ್ದು ಕುದ್ರೋಳಿಯ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ನಡೆಯುವಂತಹ ನವದುರ್ಗಿಯರನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಆಚರಿಸಿಕೊಂಡು ಬರ್ತಾ ಇರುವಂಥ ಒಂದು ಹಬ್ಬ. ಈ ಒಂದು ಆಚರಣೆ 1991 ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರವನ್ನು ನವೀಕರಣ ಮಾಡ್ತಾರೆ. ನಾರಾಯಣ ಗುರುಗಳ ತತ್ವದ ಆಧಾರದಲ್ಲಿ ಸ್ಥಾಪನೆಯಾದಂಥ ಒಂದು ನಿರ್ಮಾಣವಾದಂಥ ದೇವಸ್ಥಾನ ಕುದ್ರೋಳಿಯ ಗೋಕರ್ಣನಾಥ ದೇವಸ್ಥಾನ. ಈ ಒಂದು ದೇವಸ್ಥಾನ 1991 ನವೀಕರಣ ಆಗುತ್ತೆ. ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂತಹ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಈ ದೇವಸ್ಥಾನ 91 ನವೀಕರಣ ಆಗಿ ರಾಜೀವ್ ಗಾಂಧಿಯವರ ಹಸ್ತದಿಂದ ಉದ್ಘಾಟನೆ ಕೂಡ ಆಗುತ್ತೆ. ಆ ಬಳಿಕ ಆ ಸಂದರ್ಭದಲ್ಲಿ ಇಲ್ಲಿ ಅದೇ ವರ್ಷ ಒಂದು ವಿವಾಹ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಿಮಗಿದು ಗೊತ್ತಿರಲಿ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನವದುರ್ಗೆಯರನ್ನ ಒಂದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಿದಂತಹ ದೇಶದ ಏಕೈಕ ಕ್ಷೇತ್ರ ಕುದ್ರೋಳಿಯ ಗೋಕರ್ಣನಾಥೇಶ್ವರ ಕ್ಷೇತ್ರ. ಬಹುಶಃ ದುರ್ಗೆಯರನ್ನ ಆರಾಧನೆ ಮಾಡುವಂತಹ ಪಶ್ಚಿಮ ಬಂಗಾಳದ ಕಲ್ಕತ್ತಾಗಳಲ್ಲೂ ಕೂಡ ಆರಾಧನೆಗಳಾಗಬಹುದು. ಆದರೆ ಒಂದೊಂದು ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನು ದೇವರುಗಳನ್ನು ಇಲ್ಲಿ ಆರಾಧನೆ ಮಾಡ್ತಾರೆ. ಆದರೆ ಒಂದೇ ಜಾಗದಲ್ಲಿ ನವದುರ್ಗೆಯರಿಗೆ ಆರಾಧನೆಗೆ ಒಳಪಡುವಂತಹ ಏಕೈಕ ಕ್ಷೇತ್ರ ಭಾರತದಲ್ಲಿ ಇದ್ರೆ ಅದು ಕುದ್ರೋಳಿಯ ಗೋಕರ್ಣನಾಥೇಶ್ವರ ಕ್ಷೇತ್ರ. ಹಾಗಾಗಿ ನಿರಂತರವಾಗಿ ಇಲ್ಲಿ ಆರಾಧನೆ ನಡೆದುಕೊಂಡು ಬರ್ತಾ ಇದೆ. ಮಂಗಳೂರು ದಸರಾ ಅನ್ನುವಂತಹ ಒಂದು ಹೊಸ ಕಲ್ಪನೆ ಹುಟ್ಟಿಕೊಂಡಿತ್ತು. ನವದುರ್ಗೆಯರ ಆರಾಧನೆ ಶಾರದೆಯ ಪ್ರತಿಷ್ಠಾಪನೆಯ ಜೊತೆಗೆ ಬೇರೆ ಬೇರೆ ಆದಿಶಕ್ತಿ ಆಗಿರ್ಬೋದು, ಬ್ರಹ್ಮಚಾರಿಣಿ, ಚಂದ್ರಗಂಟ, ಹೀಗೆ ಬೇರೆ ಬೇರೆ ದೇವರುಗಳನ್ನು ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಆರಾಧನೆಗಳನ್ನು ಮಾಡ್ತಾರೆ. ಹಾಗಾಗಿ ಈ ಮೂಲಕ ಮಂಗಳೂರು ದಸರಾ ಪ್ರಸಿದ್ಧಿಗೆ ಬಂತು. ಸದ್ಯ ಜಗದ್ವಿಖ್ಯಾತವಾಗಿದೆ. ದೇಶ ವಿದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಸುಮಾರು ಕಳೆದ ಬಾರಿ ಕೂಡ ಸುಮಾರು 1,500,000+ ಜನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಮಂಗಳೂರು ದಸರಾದ ಸಂಭ್ರಮದಲ್ಲೂ ಕೂಡ ಭಾಗಿಯಾಗಿದ್ದರು. ವಿಶೇಷತೆ ಏನಂದರೆ, ಮೈಸೂರು ದಸರಾ ಮತ್ತು ಮಂಗಳೂರು ದಸರಾದ ವಿಶೇಷತೆ ಏನಂದರೆ, ಮಂಗಳೂರು ದಸರಾ ಯಾವುದೇ ಸರ್ಕಾರದ ಅನುದಾನಗಳನ್ನು ಪಡೆಯದೆ ನಡೆಯುವಂಥದ್ದು ಮತ್ತು ಯಾವುದೇ ರಾಜಾಶ್ರಯಗಳಿಲ್ಲದೆ ನಡೆಯುವಂಥ ಒಂದು ಏಕೈಕ ದಸರಾ ಕಾರ್ಯಕ್ರಮ. ಹಾಗಾಗಿಯೇ 1,00,000 ಜನ ಬರ್ತಾರೆ. ಸುಮಾರು 10-12 ದಿನಗಳ ಕಾಲ ನಿರಂತರವಾಗಿ ಮಂಗಳೂರು ಸಂಭ್ರಮದಲ್ಲಿ ಮುಳುಗುತ್ತೆ. ಹಾಗಾಗಿಯೇ ಈ ಒಂದು ಕಾರ್ಯಕ್ರಮ 91 ನಡೀತಾ ಇರುವಂಥ ಈ ಒಂದು ದಸರಾ ಸಂಭ್ರಮ ಏನಿದೆ ನಿರಂತರವಾಗಿ ಮಂಗಳೂರಿನಲ್ಲಿ ನಡೀತಾ ಇದೆ. ಇದರ ಹೆಗ್ಗಳಿಕೆ ಒಂದೇ, ದೇಶದಲ್ಲಿ ಮೊದಲ ಬಾರಿಗೆ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಿ ಆರಾಧನೆಗೆ ನಡೆಸಿದಂತಹ ಏಕೈಕ ಜಾಗ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರ ಮತ್ತು ಮಂಗಳೂರು ದಸರಾ. ಹಾಗಾಗಿ ಇದನ್ನ ಸ್ವತಃ ಜನಾರ್ದನ ಪೂಜಾರಿಯವರ ಸಾಳಮೇಳದ ಸಂಗ್ರಾಮ ಅನ್ನುವಂತಹ ಆತ್ಮಕಥೆಯ ಪುಸ್ತಕದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪುಸ್ತಕದ ಆಧಾರದಲ್ಲಿ ನಾವು ಆ ಒಂದು ಕುದ್ರೋಳಿಯ ಇತಿಹಾಸ ಮತ್ತು ಮಂಗಳೂರು ದಸರಾದ ಇತಿಹಾಸವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.